ಇನ್ನು ಶಿವಮೊಗ್ಗದಲ್ಲಿ ಗಮನಿಸ್ತಾ ಹೋಗ್ಬಹುದು, ಜೇಮ್ಸ್ ಚಿತ್ರಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ. ಯಾಕಂದ್ರೆ ಬೆಳಗ್ಗೆಯಿಂದ ಕೂಡ ಅಭಿಮಾನಿಗಳು ಚಿತ್ರವನ್ನ ನೋಡ್ತಾ ಇದ್ರೆ, ಚಿರಂತ ಅನ್ನುವಂತಹ ಓರ್ವ ಪುಟಾಣಿ ಈ ವೇಳೆ ಜೇಮ್ಸ್ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಮಾಡಿರುವಂತಹ ಒಂದು ಪಾತ್ರ, ಮಿಲಿಟರಿ ಡ್ರೆಸ್ ಹಾಕೊಂಡಿರ್ತಾರೆ, ಮಿಲಿಟರಿ ಸೋಲ್ಜರ್ಸ್ ಪಾತ್ರವನ್ನ ಮಾಡಿದ್ದಾರೆ. ಆ ಮಿಲಿಟರಿ ಡ್ರೆಸ್ ಹಾಕೊಂಡು ಬಂದಂತಹ ಪುಟ್ಟ ಕಂದಮ್ಮ ಚಿರಂತ್ ಎಂಬ ಈ ಬಾಲಕ ಈ ವೇಳೆ ಮಿಲಿಟರಿ ಡ್ರೆಸ್ ನಲ್ಲಿ ಬಂದು ಪುನೀತ್ ರಾಜ್ಕುಮಾರ್ಗೆ ಪೂಜೆಯನ್ನು ಸಲ್ಲಿಸಿ ಚಿತ್ರ ವೀಕ್ಷಣೆಗೆ ಆತ ಬಂದಿರುವಂತದ್ದು ತನ್ನ ಪೋಷಕರೊಟ್ಟಿಗೆ. ಈ ಸಂದರ್ಭದಲ್ಲಿ ಪುನೀತ್ ಕುರಿತಾಗಿ ಆತ ಅಭಿಮಾನದ ಮಾತನ್ನ ಮಗು ಆಡುತ್ತೆ ಗಮನಿಸಬಹುದಾಗಿದೆ. ಈ ಮಗುಗೆ ನೋಡಿ ಅಪ್ಪು ಅಂತಂದ್ರೆ ಅದೇನು ಅಭಿಮಾನ, ಅದೇನು ಪ್ರೀತಿ. ಪುನೀತ್ ರಾಜ್ಕುಮಾರ್ ಅಂದ್ರೆ ಅಷ್ಟೇ ಒಂದು ಆಸೆ, ಆ ಒಂದು ಅಭಿಮಾನ, ಆ ಪ್ರೀತಿ ಆ ಮಗುಗೂ ಕೂಡ. ಸೊ ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪೋಷಕರು ಹೆತ್ತವರು ತಮ್ಮ ಮಗುವನ್ನ ಆ ಮಿಲಿಟರಿ ಡ್ರೆಸ್ ನಲ್ಲೇ ಕರ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಜೇಮ್ಸ್ ಚಿತ್ರದಲ್ಲಿ ಮಿಲಿಟರಿ ಸೋಲ್ಜರ್ ಆಗಿ ಪುನೀತ್ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಅದೇ ರೀತಿಯ ದಿರಿಸಿನೊಂದಿಗೆ ಆ ಮಗು ಚರಂತ್ ಎಂಬ ಈ ಪುಟ್ಟ ಕಂದಮ್ಮನನ್ನ ಅವ್ರ ಪೋಷಕರು ಕರ್ಕೊಂಡು ಬಂದಿದ್ದಾರೆ. ಬಂದ ಮಗು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸುತ್ತೆ, ಪೂಜೆ ಮಾಡಿ ಅಡ್ಡಬೀಳುತ್ತೆ, ಅವರ ಕಾಲಿಗೆ ನಮಸ್ಕಾರ ಮಾಡುತ್ತೆ, ಆಶೀರ್ವಾದವನ್ನು ಬಿಡುತ್ತೆ. ಸೊ ಆ ಸಂದರ್ಭದಲ್ಲಿ ಆ ಮಗುವನ್ನ ಪೋಷಕರು ಕೇಳ್ತಾ ಇದ್ರು, ಯಾರು ಹೇಳಪ್ಪ ಇವರು ಅಂತ. ಬಹುಶಃ ಆ ಮಗುಗೆ ಅಲ್ಲಿದ್ದಂಥವ್ರೆಲ್ಲರೂ ಕೂಡ ಕೂಗ್ತಾ ಇದ್ದಿದ್ದು, ಶಿಳ್ಳೆ ಹಾಕ್ತಾ ಇದ್ದಿದ್ದು, ಜೈಕಾರ ಹಾಕ್ತಿದ್ದು, ಸ್ವಲ್ಪ ಗಲಿಬಿಲಿ ಉಂಟು ಮಾಡಿರ್ಬೋದು ಅಂತ ಅನ್ಸುತ್ತೆ. ಒಂದು ಕ್ಷಣ ಆ ಮಗು ಕೂಡ ಮಾತನಾಡೋದಿಲ್ಲ. ಆದರೆ ನೋಡಿ, ಪುಟ್ಟ ಮಕ್ಕಳ ಮನಸ್ಸಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಶಾಶ್ವತವಾಗಿ ನೆಲೆಯೂರಿದ್ರು ಅಂದರೆ ಇನ್ನು ಯಾವ ಪರಿಯಾಗಿ ಆ ಒಂದು ಅಭಿಮಾನದ ಹೊಳೆಯನ್ನು ಅಭಿಮಾನಿಗಳು ಅರಿಸ್ತಾ ಇದ್ರು, ಜೊತೆಗೆ ಯಾವ ಪರಿಯಾಗಿ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ನೆಲೆಗೊಂಡಿದ್ರು ಪುನೀತ್ ಅವರು ಅನ್ನೋದು ನಮಗೆ ವೇದ್ಯವಾಗ್ತಾ ಹೋಗುತ್ತೆ. ಇದು ಕರುನಾಡಿನಲ್ಲಿ ಅಭಿಮಾನದ ಹಬ್ಬ ಮೇಳೈಸಿದೆ ಇವತ್ತು ಪುನೀತ್ ರಾಜ್ಕುಮಾರ್ ಬರ್ತ್ಡೇ. ಅದರ ಜೊತೆಗೆ ಜೇಮ್ಸ್ ಚಿತ್ರ ರಿಲೀಸ್ ಆಗಿದೆ. ಶಿವಮೊಗ್ಗದಲ್ಲಿ ಕಂಡು ಬರ್ತಾ ಇರುವಂಥ ಚಿತ್ರಣ ನಾವು ಕಾಣ್ತಾ ಇದ್ದೀವಿ. ಮಿಲಿಟರಿ ದಿರಿಸಿನಲ್ಲಿ ಬಂದಂತಹ ಪುಟ್ಟ ಕಂದಮ್ಮ, ಈ ವೇಳೆ ಚಿತ್ರವನ್ನು ನೋಡಲಿಕ್ಕೆ ಬಂದ ಮಗು ಪುನೀತ್ ರಾಜ್ಕುಮಾರ್ ಅವರಿಗೆ ಪೂಜೆ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಪುನೀತ್ ರಾಜ್ಕುಮಾರ್ ಅವರ ಆ ಕಟ್ಟೌಟ್ಗೆ ಪೂಜೆ ಮಾಡ್ತಿರೋದನ್ನು ಗಮನಿಸ್ಬೋದು.